Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗಧ ಅವರೇ ವಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಇವಾಗ ಈಗ ಫ್ರೆಶ್ಶಾಗಿ ಅವರೇ ಬೇಕೋ ಬೇಕಾದಷ್ಟು ಸಿಗುತ್ತೆ ಸೀಸನ್ ಶುರುವಾಗಿದೆ ಎಲ್ರದ್ದು ಫೇವ್ರೇಟು ನೋಡಿ ಇವಾಗ ಸುಲ್ದು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ಒಂದು ಇಂಚ್ದು ಇದು ಶುಂಠಿನ ಚಾಪ್ ಮಾಡಿಬಿಟ್ಟು ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಎಂಟರಿಂದ ಹತ್ತು ಗಾರ್ಲಿಕ್ ಪಾಟ್ಸ್ ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಸುಲಿದು ತುಂಡು ಮಾಡಿ ಹಾಕಿದ್ದೀನಿ ಎರಡು ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಅಂದರೆ ಹಸಿ ಮೆಣಸಿನ್ಕಾಯಿ ತುಂಬಾ ಸ್ಪೈಸಿ ಇದೆ ಅದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಹಾಗೇ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ನಾಲ್ಕು ಸ್ಪೂನು ಅವರೆಕಾಳು ಹಾಕ್ಬಿಟ್ಟು ಅದರಲ್ಲಿ ಅದ್ರ ಜೊತೆಗೆ ಪಲ್ಸ್ ಮಾಡಿದ್ದೀನಿ ಯಾಕಂದರೆ ಅದು ಅದು ಮಾತ್ರ ಪಲ್ಸ್ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಇವಾಗ ಪಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಫ್ರೆಶ್ ಅವರೆಕಾಳು ಹಾಕ್ತಾ ಇದ್ದೀನಿ ಅದಕ್ಕೆ ಮೂರು ಕಪ್ ಇದೆ ಅದು ಈಗ ಅದನ್ನೇನು ಮಾಡಿ ಅಂದರೆ ಪಲ್ಸ್ ಮಾಡಿ ತೆಗೀರಿ ಪಲ್ಸ್ ಮಾಡಿ ಇದು ಮಾಡಿ ಸ್ಟಾಪ್ ಮಾಡಿ ಪಲ್ಸ್ ಮಾಡಿ ಹಾಗೆ ಮಾಡಿ ರನ್ ಮಾಡಿ ಮಿಕ್ಸಿನ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಟ್ಟು ಅದು ಸಿಪ್ಪೆ ಇರೋದ್ರಿಂದ ಮತ್ತು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ಈಗ ಅದಕ್ಕೆ ಅರ್ಧ ಕಪ್ಪು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕಿ ಒಂಚೂರು ನೀರು ತೋರಿಸ್ಬೇಡಿ ಸುಮ್ಮನೆ ನೀರು ಇದು ಎಣ್ಣೆ ಹಿರ್ಕೊಂಡ್ಬಿಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ನಾನು ಸ್ವಲ್ಪನೇ ಒಂದು ನಾಲ್ಕು ಪೀಸಸ್ಸು ಕಟ್ ಮಾಡಿ ಹಾಕಿದ್ದೀನಿ ಫ್ರೆಶ್ ಕೋಕೋನಟ್ನ ಹಾಗೆ ಸೊಪ್ಪು ಸೈದು ಎಳೆಯದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಎರಡು ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಎರಡು ಪಿಂಚು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಸ್ಪೂನಿಂದ ಒಂದು ಸತಿ ಅದು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಸಾಕಾಗೋದಿಲ್ಲ ಕೈಯಿಂದನೇ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಿಕ್ಸ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ತಾಗ್ಬರುತ್ತೆ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಸುಮ್ಮನೆ ಶೋ ಅಷ್ಟೇ ಈಗ ನೋಡಿ ಸಣ್ಣ ಸಣ್ಣದು ನಿಮ್ಗೆ ಎಷ್ಟು ದೊಡ್ಡದು ಅಂಬಾಡಿ ಮಾಡಬೇಕು ಅಂತ ಅನ್ಸುತ್ತೋ ಅಷ್ಟು ದೊಡ್ಡದು ಅಷ್ಟು ಹಿಟ್ಟನ್ನ ತೊಗೊಂಡು ರೌಂಡ್ ಬಾಲ್ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡಿ ಅದನ್ನು ಸ್ವಲ್ಪನೇ ಫ್ಲಾಟ್ ಮಾಡಿ ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಿಮಗೆ ಎಣ್ಣೆ ಕಾದ ತಕ್ಷಣ ಆರಾಮಾಗಿ ಬಿಟ್ಟುಬಿಟ್ಟು ಆಗುತ್ತಲ್ಲ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ವಡೆಯನ ಬಿಡಿ ಎಷ್ಟು ಎಣ್ಣೆಲಿ ಹಿಡಿಸುತ್ತೋ ಒಂದು ಐದೋ ಆರೋ ಬಿಡಿ ಆಮೇಲೆ ಬ್ಯಾಚಸ್ ಬ್ಯಾಚ್ ಬೈ ಬ್ಯಾಚ್ ಫ್ರೈ ಮಾಡ್ಕೊಬೋದು ಹಾಗೇನೇನೆ ಆಯಿತಾ ಇವಾಗ ಮೀಡಿಯಮ್ ಫ್ಲೇಮ್ ಇದೆ ಅಲ್ವಾ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಲೋ ಮೀಡಿಯಂ ಲೋ ಮೀಡಿಯಂ ಹಾಗೆ ಮಾಡಿ ಫ್ರೈ ಮಾಡಿ ತುಂಬ ಹೈ ಫ್ಲೇಮಲ್ಲಿ ಹಾಕಿಬಿಟ್ರೆ ಹೊರಗಡೆಯಿಂದ ಸೀದೋಗಿಬಿಡುತ್ತೆ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಕುಕ್ ಆಗೋದೇ ಇಲ್ಲ ಹಂಗಾಗಿಬಿಡುತ್ತೆ ಸೊ ಲೋ ಮೀಡಿಯಂ ಲೋ ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಲೋ ಇಟ್ಬಿಟ್ರೆ ಎಣ್ಣೆ ಕುಡಿದ್ಬಿಡುತ್ತೆ ಸೊ ಲೋ ಮೀಡಿಯಂ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಈಗ ಫ್ಲಿಪ್ ಮಾಡಿ ಇವಾಗ ರಿವರ್ಸಲ್ ಫ್ರೈ ಆಗಬೇಕಲ್ಲ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಯಿತು ಸಿಸ್ಲಿಂಗ್ ಸ್ಟಾಪ್ ಆಯಿತು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಹೌದಾ ತುಂಬ ಚೆನ್ನಾಗಾಗುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ತುಂಬ ಟೇಸ್ಟಿ ಆಗುತ್ತೆ ಯಾಕಂದರೆ ಇದು ಫ್ರೆಶ್ ಅವರೇಕಾಯಿ ಅಲ್ವಾ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ನಾನು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀವು ಬೇಕಾದರೆ ಯಾವುದೋ ಚಟ್ನಿ ಜೊತೆ ಹಾಗೇ ತಿನ್ಬೋದು ಫ್ರೆಶ್ ಆಗಿ ಇದು ಕರೆದ ತಕ್ಷಣ ತೆಗೆದ್ರೆ ಹಾಗೆ ತಿನ್ಬಿಡ್ಬೋದು ಫ್ರೈ ಮಾಡಿದ ತಕ್ಷಣ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಅವರೇ ಕಳೆದೇ ರೆಸಿಪೀಸ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್